ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಒಂದು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಓಟ್ಸ್. ಕೆಲವರು ಇದ್ರ ಬಗ್ಗೆ ಕೇಳಿರ್ತೀರಾ, ಕೆಲವರು ಇದ್ರ ಬಗ್ಗೆ ಕೇಳಿರೋದಿಲ್ಲ. ನಿಮಗೆ ಅಂಗಡಿನಲ್ಲಿ ಓಟ್ಸ್ ಅಂತ ಕೇಳಿದ್ರೆ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ನೀವು ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೇಕಿದ್ರೆ ನೀವು ಇದ್ರ ಬೆನಿಫಿಟ್ಸ್ನ ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು. ಇದರಲ್ಲಿ ಹೆಚ್ಚಾಗಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಇದು ಸಹಕಾರಿಯನ್ನು ಮಾಡುತ್ತೆ, ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ನಮ್ಮ ಸ್ಕಿನ್ನನ್ನು ಚೆನ್ನಾಗಿಟ್ಟಿರುತ್ತೆ, ಹಾಗೆ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದೇ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಯಾರೆಲ್ಲ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರಿಗಂತೂ ತುಂಬಾ ಪ್ರಯೋಜನ ಆಗುವಂತಹ ಬ್ರೇಕ್ಫಾಸ್ಟ್ ಇದು. ನೀವು ಮಾರ್ನಿಂಗ್ ಟೈಮ್ ಡೈಲಿ ಓಟ್ಸನ್ನು ತಿನ್ನೋದ್ರಿಂದ ನಿಮ್ಮ ತೂಕ ನಿಯಂತ್ರಣಕ್ಕೆ ಬರುತ್ತೆ. ಅಷ್ಟು ಹೆಲ್ದಿ ಆದಂತಹ ಇದು ಫುಡ್ಡು. ಇದನ್ನು ನಾವು ತುಂಬ ರೀತಿಯಲ್ಲಿ ಮಾಡ್ಕೊಂಡು ಕನ್ಸ್ಯೂಮ್ ಮಾಡ್ಬೋದು, ವೆರೈಟಿ ಆಫ್ ರೆಸಿಪೀಸ್ನ. ಅದರಲ್ಲಿ ಒಂದು ರೆಸಿಪಿನ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹದ್ದು ಬ್ರೇಕ್ಫಾಸ್ಟ್ಗೆ. ಹಾಗೆ ನಾ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಕಪ್ ಅಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಹಸಿಯಾಗೂ ಕೂಡ ಯೂಸ್ ಮಾಡ್ಬೋದು, ಆದರೆ ಸ್ವಲ್ಪ ಒಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ. ಒಂದು 1 to 2 ಮಿನಿಟ್ಸ್ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಹೀಗೆ ಡ್ರೈ ಆಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಒಂದು ಅರೋಮ ಬರುತ್ತೆ ನಿಮಗೆ, ಆ ರೀತಿ ಬಂದರೆ ಅಷ್ಟು ಬಂದರೆ ಸಾಕು, ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಇದರಲ್ಲಿ ಖಾರ ಕೂಡ ಮಾಡ್ಕೊಬೋದು, ಖಾರ ರೆಸಿಪಿನೂ. ನಾನು ಇಲ್ಲಿ ಸ್ವೀಟ್ ರೆಸಿಪಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಫ್ರೈ ಮಾಡ್ಕೊಂಡು ಅದನ್ನು 1-2 ನಿಮಿಷಗಳ ಕಾಲ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಓಟ್ಸ್ಗೆ ಸುಮಾರು 1.5 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದು 1-3 ನಿಮಿಷ, ತುಂಬ ಟೈಮ್ ಏನು ತೊಗೊಳ್ಳಲ್ಲ ನಿಮಗೆ. 1-2 ನಿಮಿಷ ಇವಾಗ ಅದು ಬೆಂದಿದೆ. ನಾನು ಇದಕ್ಕೆ ನೀವು ಬೇಕಿದ್ರೆ ಮಿಲ್ಕನ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೆ ಯೂಸ್ ಮಾಡ್ಬೋದು. ನೀವು ಬೇರೆ ಬೇರೆ ರೀತಿ ಆಲ್ಮಂಡ್ ಮಿಲ್ಕ್ ಅಥವಾ ಯಾವ ಮಿಲ್ಕನ್ನಾದರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಚಿಕ್ಕ ಲೋಟದಲ್ಲಿ 1.5 ಲೋಟದಷ್ಟು ನಾನು ಹಾಲನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ನೀವು ಆಲ್ಮಂಡ್ ಮಿಲ್ಕ್ ಇದ್ದರೆ ಬೇಕಾದ್ರೆ ಆ ಬಾದಾಮಿ ಹಾಲನ್ನು ಕೂಡ ಸೇರಿಸ್ಕೊಬೋದು, ಆದರೆ ಇಲ್ಲಿ ನಾನು ನಾರ್ಮಲ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 1.5 ಲೋಟದಷ್ಟು ಚಿಕ್ಕ ಲೋಟದಲ್ಲಿ ನಾನು ಹಾಲನ್ನು ತಗೊಂಡು ಸೇರಿಸ್ಕೊಂಡಿದ್ದೀನಿ. ಇದೊಂದ 2 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ ಬಾಯ್ಲ್ ಮಾಡೋದು. ನೀವಿಲ್ಲಿ ಸಕ್ಕರೆಯನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಅಷ್ಟು ಹೆಲ್ದಿ ಆಗಿರಲ್ಲ ಅಂತ ನಾನಿಲ್ಲಿ ಕಲ್ಲು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದ್ರ ಬದಲು ಬೆಲ್ಲವನ್ನು ಕೂಡ ಯೂಸ್ ಮಾಡ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರಬೇಕು ಅಂದರೆ ಕಲ್ಲು ಸಕ್ಕರೆ ಬೆಲ್ಲ ಈ ರೀತಿ ಹಾಕ್ಕೊಬೋದು. ಇಲ್ಲ ಅಂದರೆ ನೀವು ಜೇನುತುಪ್ಪ ಯೂಸ್ ಮಾಡ್ತೀವಿ ಅಂದರೆ ಅದು ತಣ್ಣಗಾದ ನಂತರ ನೀವು ಕನ್ಸ್ಯೂಮ್ ಮಾಡೋ ಟೈಮಲ್ಲಿ ಈ ಜೇನುತುಪ್ಪ ಸೇರಿಸ್ಕೊಬೋದು. ಇವಾಗ ನೋಡಿ ಇದು ರೆಡಿ ಆಗಿದೆ, ಜಸ್ಟ್ 2 ಮಿನಿಟ್ಸ್ 3 ಮಿನಿಟ್ಸಲ್ಲೆಲ್ಲ ಇದು ರೆಡಿ ಆಗಿಬಿಡುತ್ತೆ. ಈ ರೀತಿ ನೋಡಿ ಕ್ರೀಮಿ ಕ್ರೀಮಿಯಾಗಿ ನಾವು ಮಿಲ್ಕನ್ನು ಯೂಸ್ ಮಾಡಿದ್ರೆ ಕ್ರೀಮಿ ಕ್ರೀಮಿಯಾಗಿ ಕಾಣ್ತಿದೆ. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಿಸ್ತಾವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಪಿಸ್ತಾ ಮತ್ತು ಒಣದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಡ್ರೈ ಕ್ರ್ಯಾನ್ಬೆರಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮತ್ತೆ ಬನಾನವನ್ನು ಕೂಡ ಕಟ್ ಮಾಡಿ ಸ್ಲೈಸ್ ಆಗಿ ಸಣ್ಣದಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀವು ನಾನು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ತೊಗೋಬೇಕಂತೇನಿಲ್ಲ. ಇದಕ್ಕೆ ನೀವು ದಾಳಿಂಬೆ ಹಣ್ಣನ್ನು ಹಾಕ್ಕೊಬೋದು ಅಥವಾ ಒಣ ಖರ್ಜೂರ ಮತ್ತು ಬಾದಾಮಿ ಗೋಡಂಬಿ. ನೀವು ಈ ರೀತಿಯಲ್ಲಿ ನಿಮ್ಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ, ಆ್ಯಪಲ್ಲು ಈ ರೀತಿ ನಿಮ್ಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ ಅದರಿಂದ ನೀವು ಅದನ್ನ ಡೆಕೋರೇಷನ್ ಮಾಡಿಕೊಂಡು ತಿನ್ಬೋದು. ಅಂದರೆ ಇದು ನಾವು ಡೆಕೋರೇಷನ್ ಅಂತ ಅಲ್ಲ, ಅದು ನಾವು ಈ ರೀತಿ ಫ್ರೂಟ್ಸು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ಓಟ್ಸ್ ಜೊತೆಗೆ ನಿಮಗೆ ಒಂದು ಒಳ್ಳೆ ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ತಯಾರಾಗುತ್ತೆ. ನಿಮಗೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಓಟ್ಸ್ ಜೊತೆ ನಾವು ತಿಂತಾ ಇದ್ರೆ ತುಂಬಾ ಹೆಲ್ದಿ ಆದಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟು. 1.5 ಗಂಟೆ, ಒಂದು ಅಷ್ಟು ಬೇಕಾಗಲ್ಲ, 1-12 ನಿಮಿಷದಲ್ಲಿ ನಿಮಗೆ ಈ ಬ್ರೇಕ್ಫಾಸ್ಟ್ ರೆಡಿ ಆಗುವಂಥದ್ದು. ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ಇದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.